ಆದ್ದರಿಂದ ದಯವಿಟ್ಟು ನಾನು ಸ್ವಲ್ಪ ಭಾವೈಕ್ಯನಾಗಿದ್ದೇನೆ, ತಮ್ಮ ಕ್ಷಮೆ ಕೇಳ್ತೇನೆ. ಬೆಳಗ್ಗೆ 3 ಗಂಟೆಗೆ ಅವ್ರ ಆರೋಗ್ಯ ಸರಿಯಿಲ್ಲ, 3 ಗಂಟೆಗೆ ಎದ್ದು ಏರ್ಪೋರ್ಟಿಗೆ ಬಂದು ಕೂತು ಏನಿದೆ ಅಂದರೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ಬರೀ ಚಾ ಕಾಫಿ ಕುಡ್ಕೊಂಡು ತಿರ್ಕೊಂಡು ಏನಿದೆ ಅಂದರೆ ಇವತ್ತು ಸಂಕಟ ಪಟ್ಕೊಂಡು ತಿರುಗಾಡ್ತಾ ಇದ್ದೀವಿ. ಯಾತಕ್ಕಾಗಿ ನಮಗೇನು ಮುಂದೆ ಅಧಿಕಾರ ಬರಬೇಕು ತರಬೇಕು ಆ ಇಚ್ಛೆಗಾಗಲ್ಲ. ಈ ನಾಡನ್ನು ಕಟ್ಟಿದವ್ರು ನಾವು ಎಮರ್ಜೆನ್ಸಿಯಲ್ಲಿ. ಹೌದು, ನಾನು 18 ತಿಂಗಳು ಜೈಲಲ್ಲಿದ್ದೆ. ಇವ್ರ ಎರಡೂ ಪಾರ್ಟಿಗಳು 20-20 ಮ್ಯಾಚ್ ಆಡ್ತಾ ಇದ್ದಾವೆ. ನೀನೇನು ಮಾಡಿದೆ, ನಾನೇನು ಮಾಡಿದೆ, ನಾನೇನು ಮಾಡಿದೆ. ಇವರಿಬ್ಬರು ಕೂಡ ಇದಕ್ಕೆ ಏಕ್ದಮ್ ಏನಿದೆ ಅಂತ ಹೇಳಿದ್ರು, ಇಬ್ಬರು ಜವಾಬ್ದಾರರಾಗ್ತಾರೆ. ಆದ್ದರಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತೇವೆ, 5ನೇ ತಾರೀಕಿನೊಳಗೆ ನೀವು ಇದನ್ನು ರಿಸಲ್ಟ್ ಬರದೇ ಇದ್ದರೆ ಮುಂದೆ ನಮ್ಮ ಕೈಲಿ ಏನು ಸಾಧ್ಯವೋ ನಮ್ಮ ಮರದ ಹತ್ರ ಬಂದು ಡಿ ಸಿ ಆಫೀಸ್ ಕಾಂಪೌಂಡ್ ಎದುರುಗಡೆ ಬೇಕಾದ್ರೆ ಕೂತ್ಕೊಳ್ಳೋಕೆ ತಯಾರಾಗಿದ್ದೀವಿ. ಆದ್ದರಿಂದ ದಯವಿಟ್ಟು ನಾನು ಸ್ವಲ್ಪ ಭಾವೈಕ್ಯನಾಗಿದ್ದೀನಿ, ತಮ್ಮ ಕ್ಷಮೆ ಕೇಳ್ತೇನೆ. ಬೆಳಗ್ಗೆ 3 ಗಂಟೆಗೆ ಅವ್ರ ಆರೋಗ್ಯ ಸರಿಯಿಲ್ಲ, 3 ಗಂಟೆಗೆ ಎದ್ದು ಏರ್ಪೋರ್ಟಿಗೆ ಬಂದು ಕೂತು ಏನಿದೆ ಅಂದರೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ಬರೀ ಚಾ ಕಾಫಿ ಕುಡ್ಕೊಂಡು ತಿರ್ಕೊಂಡು ಏನಿದೆ ಅಂದರೆ ಇವತ್ತು ಸಂಕಟ ಪಟ್ಕೊಂಡು ತಿರುಗಾಡ್ತಾ ಇದ್ದೀವಿ. ಯಾತಕ್ಕಾಗಿ ನಮಗೇನು ಮುಂದೆ ಅಧಿಕಾರ ಬರಬೇಕು ತರಬೇಕು ಆ ಇಚ್ಛೆಗಾಗಲ್ಲ. ಈ ನಾಡನ್ನು ಕಟ್ಟಿದವ್ರು ನಾವು ಎಮರ್ಜೆನ್ಸಿಯಲ್ಲಿ. ಹೌದು, ನಾನು 18 ತಿಂಗಳು ಜೈಲಲ್ಲಿದ್ದೆ. ಇವ್ರ ಎರಡೂ ಪಾರ್ಟಿಗಳು 20-20 ಮ್ಯಾಚ್ ಆಡ್ತಾ ಇದ್ದಾವೆ. ನೀನೇನು ಮಾಡಿದೆ, ನಾನೇನು ಮಾಡಿದೆ, ನಾನೇನು ಮಾಡಿದೆ. ಇವರಿಬ್ಬರು ಕೂಡ ಇದಕ್ಕೆ ಏಕ್ದಮ್ ಏನಿದೆ ಅಂತ ಹೇಳಿದ್ರು, ಇಬ್ಬರು ಜವಾಬ್ದಾರರಾಗ್ತಾರೆ. ಆದ್ದರಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತೇವೆ, 5ನೇ ತಾರೀಕಿನೊಳಗೆ ನೀವು ಇದನ್ನು ರಿಸಲ್ಟ್ ಬರದೇ ಇದ್ದರೆ ಮುಂದೆ ನಮ್ಮ ಕೈಲಿ ಏನು ಸಾಧ್ಯವೋ ನಮ್ಮ ಮರದ ಹತ್ರ ಬಂದು ಡಿ ಸಿ ಆಫೀಸ್ ಕಾಂಪೌಂಡ್ ಎದುರುಗಡೆ ಬೇಕಾದ್ರೆ ಕೂತ್ಕೊಳ್ಳೋಕೆ ತಯಾರಾಗಿದ್ದೀವಿ.